ಏನ್ರಿ ಇಷ್ಟು ಹೊತ್ತಿನಲ್ಲಿ? ಪ್ರೀತಿಗೆ ಹೊತ್ತು ಗೊತ್ತು ಅನ್ನೋದಿಲ್ಲ ಕಣ್ರಿ ಪಾರು. ಪಾರು ಹಂಗೈಲೆ ಅರಮನೆ ಮಾಡಿ ಮನ್ಸಲ್ಲೇ ಮಂದಿರ ಕಟ್ಟಿ ಕಂತಲ್ಲೇ ನಿಮ್ಮನ್ನ ಕಾಶ್ಮೀರ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಕಣ್ರಿ. ಬನ್ರಿ ಹತ್ರ. ಸ್ವಲ್ಪ ಅದು ಜ್ಞಾನ ಬೇಡ ನಿಮ್ಗೆ. ಪಬ್ಲಿಕ್ ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು? ಯಾರು ಗೊತ್ತಾ ನಾನು? ಹಠವಾದಿ ಕಿಟ್ಟಪ್ಪ. ಅಲ್ಲ ಸರ್, ಇಲ್ಲಿ ಯಾಕೆ ಬಂದು ಹಠ ಮಾಡ್ತಿದ್ದೀರಾ? ನನ್ನ ತಲೆ ಮೇಲೆ ನೀರು ಸುರಿದಿದ್ದಕ್ಕೆ. ಸರ್ ಏನೋ ಗೊತ್ತಿಲ್ಲ, ಆಗಿದೆ ಬಿಡಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ತಪ್ಪು ನಿಮ್ದೆ. ಅಂದ್ರೆ ತಪ್ಪು ನಂದ. ಏನ್ ಮಾಡಕ್ಕಾಗುತ್ತೆ? ಒಳ್ಳೆ ಮಾತು ಹೇಳಿದ್ರೆ ಕಣ್ರಿ, ಈ ಬೇಸಿಗೆ ಕಾಲದಲ್ಲಿ 700 ಅಡಿ ಬೋರ್ ಹಾಕ್ಸಿದ್ರು ಒಂದ್ ತೊಟ್ಟು ನೀರು ಸಿಗೋದಿಲ್ಲ. ಕಾರ್ಪೊರೇಷನ್ 3 ವಾರಕ್ಕೆ ಒಂದ್ಸರಿ ನೀರು ಬಿಡ್ತಾರೆ. 3 ದಿವಸ ಆಯ್ತು ಸ್ನಾನ ಮಾಡಿ. ಸರ್ ಮತ್ತೆ ಗಿಡಕ್ಕೆ ನೀರ್ ಹಾಕ್ತಿದ್ದೀರಾ? ಅಯ್ಯೋ ಮರ್ತೇ ಬಿಟ್ಟಿದೆ ನೋಡಿ, ಪರಿಸರ ಚೆನ್ನಾಗಿರ್ಬೇಕಲ್ಲಪ್ಪ, ಅದಕ್ಕೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀವಿ. ಅಯ್ಯೋ ನೀರೇ ಬರ್ತಾ ಇಲ್ವಲ್ಲ? ಹಾಕೋ ಹಾಕೋ. ಯಾರ್ರೀ ನೀವು? ನನ್ ಮೇಲೆ ನೀರ್ ಹಾಕ್ತಾ ಇದ್ದೀರಾ? ರೇ ನೋಡ್ರಿ, ಇಷ್ಟೆಲ್ಲಾ ನೀರ್ ಚೆಲ್ಲಿದೀರ, ಸುಮಾರು ಒಂದು 20-25 ಬಿಂದಿಗೆ ಆಗಿರ್ಬೋದು. ಇದಕ್ಕೆ ಎಷ್ಟು ಫೈನ್ ಆಗುತ್ತೆ ಗೊತ್ತಾ? 500 ರೂಪಾಯಿ ಕೊಡಿ ಸರ್. 500 ರೂಪಾಯಿ ಫೈನ್ ಕೊಡ್ತೀವಿ, ಜೊತೆಗೆ ನಿಮಗೂ 500 ರೂಪಾಯಿ ಕೊಡ್ತೀನಿ. ಒಟ್ಟು 1,000 ಕೊಡ್ತೀನಿ. ಆದ್ರೆ ಒಂದು ಸಣ್ಣ ರಿಕ್ವೆಸ್ಟ್ ಸರ್. ಹೇಳಿ ಹೇಳಿ ಸರ್. ಈ ಪೈಪ್ ಇಂದ ಒಂದು ಬಕೆಟ್ ನೀರ್ ಇಟ್ಕೊಂಡು ಇವ್ರ ತಲೆ ಮೇಲೆ ಸುರಿಯಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಸರ್. ಸರ್ ನೀವೆಲ್ಲ ಹೋಗ್ತಿದ್ದೀರಾ ಗಂತರಕ್ಕೆ? ಎಲ್ಲ ವ್ಯವಸ್ಥ ಮಕ್ಕಳು ಪವಿತ್ರ ಜಲ ಹಾಕಿಸ್ಕೊಂಡ್ರೆ ತೇಲೋಗ್ಬಿಡ್ತೀವ? ಹೌದು ಹೌದು, ತೇಲೋಗ್ತೀರ. ಒಂದ್ ನಿಮಿಷ ಸ್ವಾಮಿಗಳ ಹತ್ರ ಮಾತಾಡ. ನಮಸ್ಕಾರ, ಅಡ್ಬಿದ್ದೆ ಸ್ವಾಮಿ ಅಡ್ಬಿದ್ದೆ. ಒಂದು ದೊಣ್ಣೆ ಪವಿತ್ರ ಜಲಕ್ಕೆ ಎಷ್ಟಾಗುತ್ತೆ? ಭಕ್ತ, ನಿನ್ನ ಮುಖದಲ್ಲಿ ಕಾಂತಿ ಉಕ್ಕುತ್ತಿದೆ, ಹಾಗಾಗಿ ಒಂದ್ ದೊಣ್ಣೆ ಏನು ಇಡೀ ಬಕೆಟೆ ನಿನ್ನ ತಲೆ ಮೇಲೆ ಸುರಿತೇನೆ. ನಮಸ್ಕಾರ, ನಾನೇ ನಟ ಭಯಂಕರ ಪರಮೇಶ್ವರ, ಎದ್ದೆ ಚಂದ ಬಿದ್ರಂದ್ರ ಸೀರಿಯಲ್ ಹೀರೋ. ಬಾರು, ನೀನ್ ಹೇಳ್ದಾಗೆ ಕಿಟ್ಟಣ್ಣ ತಲೆ ಮೇಲೆ ಒಂದು ಬಕೆಟ್ ಅಲ್ಲ, ಜೊತೆಗೆ ಒಂದು ಹಂಡೆ ಸೇರಿಸಿ ನೀರ್ ಹಾಕಿದೀನಿ. ನಿನ್ನ ಪ್ರತಿಜ್ಞೆ ಮುಗೀತು. ವೆರಿ ಗುಡ್. ಅಲ್ಲಿ ನೋಡು, ಯಾರೋ ವಿಡಿಯೋ ಕವರೇಜ್ ಮಾಡ್ತಾ ಇದ್ರೆ. ಯಾರದು? ನಮ್ ಕಡೆಯವ್ರ. ನಿಮ್ ಕಡೆಯವ್ರ? ಯಾಕೆ ಶೂಟ್ ಮಾಡ್ತಿದಾರ? ನೀವು ಆಡಿದ ನಾಟಕನೆಲ್ಲ ಶೂಟ್ ಮಾಡಿ ಪೊಲೀಸ್ನವ್ರಿಗೆ ಕಳ್ಸ್ವಾಮಿ ಅಂತ ಕಂಪ್ಲೇಂಟ್ ಮಾಡಕ್ಕೆ. ಅದು ನಾವು ನಾಟಕ ಆಡಿದಂತ ನಿಮಗೆ ಗೊತ್ತಾಯ್ತು? ನೀವು ತಗೊಂಡ್ರಲ್ಲ ಕಾಸ್ಟ್ಯೂಮ್ಗಳು, ಇವೆಲ್ಲ ನಮ್ಮ ಅಂಗಡಿ.